ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನಿಮಗೆಲ್ಲ ಕಾಂಪಿಟಿಟಿವ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಈ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ಒಂದು ದುಗುಡ ಸ್ಟಾರ್ಟ್ ಆಗಿದೆ ಏನು ಈ ಮುಂದ ಬರುವಂತ ಎಕ್ಸಾಮ್ ದಲ್ಲಿ ನಮ್ಮಿಂದ ಸೆಲೆಕ್ಷನ್ ಆಗಬಹುದು ಹೇಗೆ ನಾನು ಎಕ್ಸಾಮ್ ದಲ್ಲಿ ಉತ್ತೀರ್ಣನ ಆಗ್ತೀನ ಹೇಗೆ ಈ ರೀತಿಯ ಒಂದು ದುಗುಡಗಳು ನಿಮ್ಮಿಂದ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇವೆ ಈ ದುಗುಡಕ್ಕೆ ಕಾರಣ ಏನು ಅಂತ ಹೇಳಿ ನಾನು ಫಸ್ಟ್ ತಿಳ್ಕೊಳ್ಳಬೇಕು ಯಾಕೆ ಕೆಲವು ವ್ಯಕ್ತಿಗಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಸ್ವಲ್ಪ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಯಾಕೆ ಹೋಗ್ತಾರೆ ಅಂತ ಹೇಳಿ ಅದರ ಪ್ರಮುಖವಾದಂತ ಕಾರಣವನ್ನ ನಾವು ತಿಳ್ಕೊಳ್ಳಬೇಕಾಗುತ್ತೆ ಓದಂತ ಎಲ್ಲ ವಿದ್ಯಾರ್ಥಿ ಕಷ್ಟಪಟ್ಟಂತ ಎಲ್ಲ ವಿದ್ಯಾರ್ಥಿ ಸೆಲೆಕ್ಷನ್ ಆಗಲ್ಲ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಓದಿರ್ತಾರೆ ಆದರೂ ಸಹ ಸೆಲೆಕ್ಷನ್ ಆಗ್ತಾರೆ ಸೋ ಇದಕ್ಕೆ ಕಾರಣ ಏನು ಜಸ್ಟ್ ಒಂದು ಸ್ಟೋರಿಯ ಮೂಲಕ ನಾನು ನಿಮಗೆ ಮನವರಿಕೆ ಮಾಡ್ಕೊಳ್ತೇನೆ ಏನಕ್ಕೆ ಅಂತ ಹೇಳಿ ಒಂದು ಬೃಹತ್ ಆದಂತ ಕಾಡನ್ನ ನಾವು ಕಾಣ್ತೀವಿ ಕಾಡಿನಲ್ಲಿ ಫಾರೆಸ್ಟ್ ಅಲ್ಲಿ ಅನೇಕ ಪ್ರಾಣಿಗಳಿವೆ ನಮಗೆ ಗೊತ್ತು ಅತಿ ಎತ್ತರದ ಒಂದು ಪ್ರಾಣಿ ಅಂತ ಹೇಳಿದ್ರೆ ಜಿರಾಫ್ ಇರಬಹುದು ಅತಿ ಬಲಶಾಲಿಯಾದಂತ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಆನೆ ಅಂತ ನಾವು ಪರಿಗಣಿಸ್ತೀವಿ ಚಿರತೆ ಈ ಭೂಮಿಯ ಮೇಲೆ ಓಡುವಂತ ಶೀಘ್ರವಾಗಿ ಓಡುವಂತ ಒಂದು ಪ್ರಾಣಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಜಿಂಕೆ ಸುಂದರವಾದಂತ ಒಂದು ಪ್ರಾಣಿ ಆದರೆ ಈ ಎಲ್ಲ ಅತ್ಯುತ್ತಮ ಲಕ್ಷಣಗಳನ್ನು ಎಲ್ಲ ಪ್ರಾಣಿಗಳು ಹೊಂದಿದ್ರೂ ಸಹ ಕಾಡಿನಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಕಾಡಿನಲ್ಲಿ ಸಂಪೂರ್ಣವಾದಂತ ನಿಯಂತ್ರಣವನ್ನು ಹೊಂದುವಂತ ಒಂದು ತಾಕತ್ತು ಇರುವಂಥದ್ದು ಕೇವಲ ಹುಲಿಗೆ ಮಾತ್ರ ನೀವು ಸೂಕ್ಷ್ಮವಾಗಿ ಗಮನಿಸಿ ಹುಲಿ ಮತ್ತು ಆನೆ ಫೈಟ್ಗಳನ್ನು ಮಾಡ್ತದೆ ಹುಲಿ ಮತ್ತು ಆನೆ ಫೈಟ್ಗಳನ್ನು ಮಾಡಬೇಕಿದ್ರೆ ಆನೆ ಡಿಫೆನ್ಸಿವ್ ಮೋಡಲ್ಲಿ ಹೋಗ್ತದೆ ಆನೆ ಹುಲಿಯಿಂದ ಹೇಗೆ ತಪ್ಪಿಸ್ಕೊಳ್ಳುವುದು ಅಂತ ವಿಚಾರ ಮಾಡ್ತದೆ ಆದರೆ ಹುಲಿ ಅದನ್ನು ಅಟ್ಯಾಕ್ ಮಾಡುವಂಥದ್ದು ಓಕೆ ಅದನ್ನು ತನ್ನ ಆಹಾರವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಹುಲಿ ಮಾಡ್ತದೆ ಶಕ್ತಿಯಲ್ಲಿ ನೋಡ್ರಿ ಹುಲಿ ಆನೆಗೆ ಯಾವುದೇ ರೀತಿಯಲ್ಲೂ ತಾಗಲ್ಲ ಅದು ಆದರೆ ಆ ಅಟ್ಯಾಕಿಂಗ್ ಮೋಡ್ ಇದೆಯಲ್ಲ ಓಕೆ ಅದು ಪ್ರಮುಖವಾದಂಥ ಇಲ್ಲಿ ಪಾತ್ರವನ್ನು ವಹಿಸ್ತದೆ ಹಾಗಿದ್ರೆ ಈ ಹುಲಿ ಕಾಡಿನಲ್ಲಿ ಆ ರಾಜ ಒಂದು ರಾಜನ ಥರ ಇರ್ತದಲ್ಲ ಓಕೆ ಒಂದು ಬಾದಶಾ ಕಾಡಿನ ಒಂದು ಬಾದಶಾ ಅಂತ ಅದು ಪರಿಗಣಿಸ್ತದಲ್ಲ ಅಥವಾ ಅದು ಅಷ್ಟು ಯಶಸ್ವಿಯಾಗಿ ಕಾಡಿನಲ್ಲಿ ರಾಜ್ಯವನ್ನು ಮಾಡ್ತದ ಇದಕ್ಕೆ ಕಾರಣ ಏನು ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಹುಲಿ ತನ್ನನ್ನು ತಾನು ಕಾಡಿನ ರಾಜ ಅಂತ ಅಸ್ಯೂಮ್ ಮಾಡ್ತದೆ ತಾನು ಎಲ್ಲ ಪ್ರಾಣಿಗಳನ್ನು ನಿಯಂತ್ರಿಸ್ತೀನಿ ಎಲ್ಲ ಪ್ರಾಣಿಗಳು ನನಗಿಂತ ಓಕೆ ಅವರೆಲ್ಲರನ್ನ ಮೀರಿ ನಾನು ನಿಲ್ಲಬಲ್ಲೆ ನಾನು ಅಂಥ ಒಂದು ತಾಕತ್ತು ನನ್ನಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಭಾವಿಸ್ತದೆ ಈ ಭಾವಿಸುವಿಕೆ ಇದೆಯಲ್ಲ ಅದೇ ಏನಾಗ್ತದೆ ಅಂತಂದರೆ ಅದು ರಿಯಾಲಿಟಿಗಾಗಿ ಕನ್ವರ್ಟ್ ಆಗುತ್ತೆ ನಾವು ಸಹ ನಾಳೆ ಬರುವಂಥ ಎಕ್ಸಾಮ್ದಲ್ಲಿ ನನ್ನಿಂದ ಯಾವುದೇ ಕಾರಣದಿಂದಲೂ ಈ ಒಂದು ಎಕ್ಸಾಮು ಆಗ್ತದೆ ಹಾಗೆ ಆಗ್ತದೆ ನಾನು 100 ಕ್ವಶನ್ಗೆ 90 ಕ್ವಶನನ್ನು ನಾನು ಮಾಡ್ತೀನಿ 100% ನಾನು ಮಾಡ್ತೀನಿ ನಾನು 6 ಸಬ್ಜೆಕ್ಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ 6 ಅಥವಾ 8 ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿ ಓದಿದ್ದೀನಿ 1 ಅಥವಾ 2 ಸಬ್ಜೆಕ್ಟನ್ನು ಓದಿಲ್ಲ ಆ ಏನು ಓದಿಲ್ಲ ಅದ್ರ ಮೇಲೆ ಫೋಕಸ್ ಮಾಡಿಬಿಡ್ರಿ ಏನು ಓದಿದ್ದೀರಿ ಏನು ಚೆನ್ನಾಗಿ ಓದಿದ್ದೀರಿ ಯಾವುದ್ರಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿರಿ ಖುಷಿ ಖುಷಿಯಾಗಿ ಎಕ್ಸಾಮಿಗೆ ಹೋಗ್ರಿ ನೀವು ಸಹ ಭಾವಿಸ್ರಿ ನನ್ನಿಂದ PSI ಆಗುತ್ತೆ ನನ್ನಿಂದ KS ಆಗುತ್ತೆ ನನ್ನಿಂದ IAS ಆಗುತ್ತೆ ನಾನು FDA ಮಾಡ್ಕೊಳ್ತೀನಿ SDA ಮಾಡ್ಕೊಳ್ತೀನಿ ನಾನು ಅತ್ಯುತ್ತಮವಾದದ್ದನ್ನು ಕೆಲವೇ ಕೆಲವು ದಿನಗಳಲ್ಲಿ ಮಾಡ್ತೀನಿ ನನ್ನ ಒಳ್ಳೆ ದಿನಗಳು ಬರ್ತಾ ಇದೆ ನನ್ನ ಒಳ್ಳೆ ದಿನಗಳು ಬರ್ತಾ ಇದೆ ನಾನು ಸೆಲೆಕ್ಷನ್ ಆಗಿ ಆಗ್ತೀನಿ ಅಂತ ಭಾವಿಸ್ರಿ ನಿಮಗೆಲ್ಲರಿಗೂ ಏನಂತಾರೆ ಜಯ ಸಿಕ್ಕೇ ಸಿಗ್ತದೆ